ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ಕಾಮಿನಿ ಮಾನೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಶಾಸಕ ಎಂ ಸತೀಶ್ ರೆಡ್ಡಿ ಅವರು 1000 ಕ್ಕೂ ಅಧಿಕ ದಿನಸಿ ಕಿಟ್ ವಿತರಿಸಿದರು ಆಕ್ಸಿಜನ್ ಸಹಿತ 30 ಬೆಡ್ಗಳ ಕೋವಿಡ್ ಕೇರ್ ಸೆಂಟರ್ ಉದ್ಘಾಟನೆ ಎರಡನೇ ಅರೆ ಪ್ರಾರಂಭ ಆದಾಗಿಂದ ಇವತ್ತಿನವರೆಗೆ ಸತೀಶ್ ರೆಡ್ಡಿ ಅವರು ಅವಿರತವಾಗಿ ಕೆಲಸ ಮಾಡುತ್ತಾ ಬರ್ತಾ ಇದ್ದಾರೆ ಈ ಭಾಗದಲ್ಲಿ 250 ಕ್ಕೂ ಹೆಚ್ಚು ಆಕ್ಸಿಜನ್ ಬೆಡ್ಗಳು ಈ ಭಾಗದಲ್ಲಿ ಕೇವಲ ಒಂದು ತಿಂಗಳ ಅವಧಿ ಒಳಗಡೆ ನಾವು ಜಾಸ್ತಿ ಮಾಡಿದೀವಿ ಅಂತಂದ್ರೆ ಅದು ಅವರ ಮತ್ತು ಅವರ ಇಡಿ ತಂಡದ ಪರಿಶ್ರಮ ಇವತ್ತು ಇಲ್ಲಿ ಸಂತೋಷ ಅಂತಂದ್ರೆ ಒಂದು ದೇವಸ್ಥಾನದ ಜಾಗದಲ್ಲೇ ದೇವಸ್ಥಾನದ ಟ್ರಸ್ಟಿಗಳೆಲ್ಲರೂ ಮುಂದೆ ಬಂದು ಕೋವಿಡ್ ರೋಗಿಗಳಿಗೆ ಸಹಾಯ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ಕೋವಿಡ್ ಕೇರ್ ಸೆಂಟರ್ ನ ಶುರು ಮಾಡುವಂತ ಒಂದು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಶಿರಡಿ ಸಾಯಿಬಾಬಾ ಟ್ರಸ್ಟ್ ನ ಎಲ್ಲ ಮುಖ್ಯಸ್ಥರು ಟ್ರಸ್ಟಿಗಳು ಮಾಡಿದ್ದಾರೆ ಬಹಳ ಸಂತೋಷಕರವಾದಂತ ಇವತ್ತು ಈ ಒಂದು ಕೋವಿಡ್ ಕೇರ್ ಸೆಂಟರ್ ಯಶಸ್ವಿ ಆಗಲಿಕ್ಕೆ ಪ್ರಣವ್ ಫೌಂಡೇಶನ್ ಅವರು ಆಕ್ ಇಂಡಿಯಾ ಅವರು ಹ್ಯಾಬಿಟಾಟ್ ಸಂಸ್ಥೆ ಅವರು ಕೈ ಜೋಡಿಸಿದ್ದಾರೆ ಇವತ್ತು ಸುಮಾರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜರಗನಹಳ್ಳಿ ವಾರ್ಡ್ ಸುಮಾರು ಒಂದು 1000 ಕ್ಕಿಂತ ಹೆಚ್ಚು ಕಿಟ್ ಅನ್ನು ಕೊಟ್ಟಿವಿ ಇಡ್ಲೂರು ಮತ್ತು ಪರಂಗಿಪಾಳ್ಯ ಮತ್ತೆ ಈಗ ಹೇಳಕುಂಟೆ ಎಲ್ಲೆಲ್ಲಿ ಬಡವರು ಇದ್ದಾರೆ ಎಸ್ಸಿ ಎಸ್ಸಿ ಜನಾಂಗದವರು ಇದ್ದಾರೆ ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಅಂಬೇಡ್ಕರ್ ನಗರ ಚಿಕ್ಕಬೇಗೂರು ಗೇಟ್ ಸಿನ್ಸಂದ್ರ ಈ ಎಲ್ಲ ಭಾಗದಲ್ಲೂ ಕೂಡ ನಾವು ಬಡವರಿಗೆ ರೇಷನ್ ಅನ್ನು ಕೊಡ್ತಾ ಇದ್ದೀವಿ ತುಂಬಾ ಜನ ಸಹಾಯ ಮಾಡಿದ್ದಾರೆ ನಮಗೆ ರೇಷನ್ ಕೊಡಲಿಕ್ಕೆ 5 ಕೆಜಿ ಅಕ್ಕಿ 5 ಕೆಜಿ ಗೋಧಿ ಬೇಳೆ ಎಣ್ಣೆ ಇರುವಂತ ಉಪ್ಪು ಖಾರದ ಪುಡಿ ಇರುವಂತ ಒಂದು ಪ್ಯಾಕೆಟ್ ಅನ್ನು ಮಾಡಿದ್ದೀವಿ ಇದು ಪ್ರತಿಯೊಬ್ಬರು ಬಡವರಿಗೂ ಕೂಡ ತಲುಪುವಂತ ಕೆಲಸ ಆಗ್ತಾ ಇದೆ ಈ ಭಾಗದ ಜನಗಳಿಗೆ ಅದು ತಲುಪದ್ರೆ ಒಂದು ಅಟ್ಲೀಸ್ಟ್ ಒಂದು 20 ರಿಂದ 25 ದಿನ ರೇಷನ್ ಅವರ ಮನೆಗೆ ಉಪಯೋಗ ಆಗ್ತದೆ ಆ ಕಾರಣಕ್ಕೆ ಇದು ಮಾಡ್ತಾ ಇದೆ ಮತ್ತೆ ಅವರ ಭಾಗದಲ್ಲೇ ಅಲ್ಲೇ ಬಂದು ಅವರ ಮನೆಗಳ ಮುಂದೆ ಇದನ್ನ ನಾವು ಹಂಚುತ್ತಾ ಇದ್ದೇವೆ ಇವತ್ತು ಈ ಅಕ್ಕಿ ಬೇಳೆ ಎಣ್ಣೆ ಕೊಡೋದ್ರ ಜೊತೆಗೆ ಒಂದು ಸಿಸಿ ಹೆಚ್ಚನ್ನ ಕೂಡ ನಾವು ಇವತ್ತು ತೆರೆದಿದ್ದೇವೆ ಸುಮಾರು 30 ಬೆಡ್ ಆಕ್ಸಿಜನ್ ಇರುವಂತ ಆ ಒಂದು ಮಿನಿ ಆಸ್ಪತ್ರೆಯನ್ನ ನಾವು ಸಾಯಿಬಾಬಾ ಆಸ್ಪತ್ರೆಯಲ್ಲಿ ಸಾಯಿಬಾಬಾ ಬಿಲ್ಡಿಂಗ್ ಅಲ್ಲಿ ಅದನ್ನ ನಾವು ಮಾಡಿದ್ದೇವೆ ಆ ಭಾಗದಲ್ಲಿ ಇರುವಂತ ಜರಗನಹಳ್ಳಿ ಪುಟ್ಟೇನಹಳ್ಳಿ ಅರಕೆರೆ ಈ ಭಾಗಕ್ಕೆ ಪೇಷಂಟ್ಸ್ ಯಾರಿದ್ದಾರೆ ಆಕ್ಸಿಜನ್ ಇರುವಂತ ಬೆಡ್ಗಳು ಅದು ತುಂಬಾ ಜನ ಕೋವಿಡ್ ಪೇಷಂಟ್ಸ್ ಗೆ ಉಪಯೋಗ ಆಗ್ತದೆ ಮಕ್ಕಳಿಗೂ ಕೂಡ ಅದು ಏನಾದರೂ ತೊಂದರೆ ಆದಾಗ ಮಕ್ಕಳಿಗೂ ಕೂಡ ಒಂದು ಆಸ್ಪತ್ರೆ ಉಪಯೋಗ ಆಗ್ತದೆ ಅದನ್ನ ಪಿಎಚ್ಸಿ ಗೆ ಕನೆಕ್ಟ್ ಮಾಡಿದ್ದೇವೆ ಮತ್ತೆ ಅಲ್ಲಿನ ಪ್ರೈವೇಟ್ ಹಾಸ್ಪಿಟಲ್ ಗಳ ಜೊತೆಗೆ ಕನೆಕ್ಟ್ ಮಾಡಿದ್ದೇವೆ ಬೆಂಗಳೂರಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಇನ್ನು ಮನೆಯಲ್ಲಿ ಇರುವಂಥ ಐಸೋಲೇಷನ್ನು ಕೆಲವರಿಗೆ ಟಾಯ್ಲೆಟ್ಸ್ ಇರಲ್ಲ ಮತ್ತು ಅವರೆಲ್ಲ ಹೋಗಿ ಮನೆಗಳಲ್ಲಿದ್ದರೆ ಮತ್ತಷ್ಟು ಜನಕ್ಕೆ ಕಾಯಿಲೆ ಉಳ್ಬನ ಆಗ್ತದೆ ಆದ್ದರಿಂದ ಅವರನ್ನು ಅಲ್ಲಿ ಕ್ವಾರಂಟೈನ್ ರೀತಿಯಲ್ಲಿ ಇಡೋವಂಥದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೊಮ್ಮೆ ಇದು ಥರ್ಡ್ ವೇವ್ ಏನಾದರೂ ಬಂದರೆ ಅದು ಉಪಯೋಗ ಆಗೋಂಥದ್ದು ಇದು 3 ತಿಂಗಳ ಕಾಲ ವರ್ಕಿಂಗ್ ಕಂಡೀಷನಲ್ಲಿ ಇರ್ತದೆ ಈಗ ನಾವು ಸಡನ್ ಆಗಿ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಅದನ್ನು ನಾವು ಈಗ ಒಂದು ತಿಂಗಳಿಂದ ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೇವೆ ಈಗ ಅದನ್ನು ನಾವು ಸಮರ್ಪಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಕ್ಕೆ ಉಪಯೋಗ ಆಗ್ತದೆ ಯಾಕಂದರೆ ಹೆಚ್ ಎಸ್ ಆರ್ ಅಲ್ಲಿ ನಾವು ತೆಗೆದಾಗ ತುಂಬ ಪೀಕಲ್ಲಿತ್ತು ಮತ್ತು ಹೊಂಗಸಂದ್ರದಲ್ಲಿ ನಾವು ಈ ಒಂದು ಸಿ ಸಿ ಎಚ್ ತೆಗೆದಾಗ ತುಂಬ ಪೀಕಲ್ಲಿತ್ತು ಕರೋನಾ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹಾಗಂತ ಕಡಿಮೆ ಆಗಿದೆ ಅಂತ ನಾವು ಯಾರು ಕೂಡ ಕೈಕಟ್ಟಿ ಕುಳಿತುಕೊಳ್ಳೋದು ಬೇಡ ನಮ್ಮ ಸಿದ್ಧತೆಯಲ್ಲಿ ನಾವು ಇರಬೇಕು ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಬೆಡ್ಗಳು ಸಿಗದೆ ಇದ್ದಾಗ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಜನ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ಯಾವ ರೀತಿ ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಗೊತ್ತಿದೆ ಅದರಿಂದ ಅಡ್ವಾನ್ಸ್ ಆಗಿದ್ದನ್ನು ನಾವು ಮಾಡಿಟ್ಕೊಂಡಿದ್ದೀವಿ ಇನ್ನೂ ಒಂದು ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ ಕಾರಣ ಏನಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಕೂಡ ಇನ್ನೂ ಕರೋನಾ ಕಡಿಮೆ ಆಗಲಿಲ್ಲ ಇಲ್ಲಿ ಬೆಂಗಳೂರು ಓಪನ್ ಆಗಿದ ತಕ್ಷಣ ಕೆಲಸ ಮಾಡೋಂಥ ಅನೇಕರು ಬೆಂಗಳೂರಿಂದ ಹೋಗಿರೋಂಥವ್ರು ಹಳ್ಳಿಗಳಿಂದ ವಾಪಸ್ ಬಂದರೆ ಮತ್ತಷ್ಟು ಕಾಯಿಲೆ ಉಲ್ಬಣ ಆಗ್ತದೆ ಅಲ್ಲಿ 14 ದಿನ ಕ್ವಾರಂಟೈನ್ ಆದಮೇಲೆ ತುಂಬ ಕಡಿಮೆ ಆಗುತ್ತೆ ಆಗ ಒಂದು ಸ್ವಲ್ಪ ಸಹಜ ಸ್ಥಿತಿಗೆ ಬೆಂಗಳೂರು ಕೂಡ ಬರ್ತದೆ